ನಮಸ್ಕಾರ ವೀಕ್ಷಕರೇ, ಶುಂಠಿ ಬೆಳೆಯನ್ನು ಉತ್ತಮವಾಗಿ ಬೆಳೆಯೋದಕ್ಕೆ ಯಾವ ಸಮಯದಲ್ಲಿ ನಾವು ಶುಂಠಿ ಬೀಜವನ್ನು ಬಿತ್ತನೆ ಮಾಡಬೇಕು, ಹಾಗೆ ಅದರಿಂದ ಯಾವೆಲ್ಲ ಪ್ರಯೋಜನಗಳಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋ ಅಪ್ಡೇಟ್ಗಳ ನೋಟಿಫಿಕೇಷನ್ಗಳನ್ನು ಕೂಡ ನೀವು ಪಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಶುಂಠಿ ಬೆಳೆಯಲ್ಲಿ ಉತ್ತಮವಾದಂತಹ ಬೆಳೆಯನ್ನು ನಾವು ಬೆಳಿಬೇಕು ಅಂದರೆ ನಾವು ಮಾರ್ಚ್ ತಿಂಗಳ ಕೊನೆಯ ವಾರಗಳಲ್ಲಿ ನಾವು ಶುಂಠಿ ಬೀಜವನ್ನು ಬಿತ್ತನೆ ಮಾಡಬೇಕಾಗತ್ತೆ. ಯಾಕಪ್ಪ ಅಂದರೆ ಶುಂಠಿ ಬೀಜದ ಮೊಳಕೆಗಳಲ್ಲಿರುವಂತಹ ಆಕ್ಸಿನ್ ಎಂಬ ಅಂಶ ಶುಂಠಿ ಬೀಜವನ್ನು ಬೆಳೆಯೋದಕ್ಕೆ ಪ್ರಚೋದನೆಯನ್ನು ಕೊಡುತ್ತೆ. ಹಾಗಾಗಿ ಶುಂಠಿ ಗೆಡ್ಡೆಗಳಲ್ಲಿ ಮೊಳಕೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ನೀವು ಕೆಸುವಿನ ಗೆಡ್ಡೆ, ಅರಿಶಿಣ, ಶುಂಠಿ ಈ ಥರದ ಗೆಡ್ಡೆಗಳಲ್ಲಿ ಮಾರ್ಚ್ ತಿಂಗಳ ಕೊನೆಯ ವಾರಗಳಲ್ಲಿ ಮೊಳಕೆ ಬರೋದನ್ನು ನೀವು ನೋಡ್ಬೋದು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ ಆಕ್ಸಿನ್ ಅನ್ನುವಂತಹ ಅಂಶ. ನೀವು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಶುಂಠಿಯನ್ನು ಹಾಕಿ ಗಾಳಿ ಬರದೇ ಇರೋ ಥರ ನೀವು ಕಟ್ಟಿಟ್ಟರೂ ಕೂಡ ಶುಂಠಿಯಲ್ಲಿ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಶುಂಠಿ ಗೆಡ್ಡೆಯನ್ನು ಮಾರ್ಚ್ ತಿಂಗಳ ಕೊನೆಯ ವಾರಗಳಲ್ಲಿ ನಾಟಿ ಮಾಡಿದರೆ ಒಂದು ಉತ್ತಮವಾದಂತಹ ಶುಂಠಿ ಬೆಳೆಯನ್ನು ನಾವು ಬೆಳ್ಕೋಬೋದು. ಹಾಗಾದರೆ ಮಾರ್ಚ್ ತಿಂಗಳ ಕೊನೆಯ ವಾರಗಳಲ್ಲಿ ಶುಂಠಿ ಗೆಡ್ಡೆಯನ್ನು ನಾಟಿ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ, ಶುಂಠಿ ಗೆಡ್ಡೆಯಲ್ಲಿ ಮೊಳಕೆ ಮತ್ತು ಬೇರುಗಳು ಮಾರ್ಚ್ ತಿಂಗಳ ಕೊನೆಯ ವಾರಗಳಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಟೈಮ್ನಲ್ಲಿ ನೀವೇನಾದರೂ ಮೊಳಕೆಯನ್ನು ಮಣ್ಣಿಗೆ ಸೇರಿಸಿದ್ದೇ ಆದರೆ ಹೆಚ್ಚಿನ ಬೇರುಗಳನ್ನು ಅದು ಬಿಟ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಹಾಗೆ ಶುಂಠಿ ಗೆಡ್ಡೆ ಹೆಚ್ಚಿನ ಬೆಳವಣಿಗೆಯನ್ನು ಕೂಡ ಪಡ್ಕೊಳ್ಳುತ್ತೆ. ಇನ್ನು ಶುಂಠಿ ಗೆಡ್ಡೆ ಏನಿದೆ, ಇದು ತುಂಬ ಸೂಕ್ಷ್ಮವಾಗಿರುವಂತಹದ್ದು, ಇದು ಹೆಚ್ಚಿನ ತೇವಾಂಶವನ್ನು ತಡ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಮಾರ್ಚ್ ತಿಂಗಳ ಕೊನೆಯಲ್ಲಿ ಅಂದರೆ ಬೇಸಿಗೆ ಟೈಮ್ನಲ್ಲೇ ನೀವು ಈ ಶುಂಠಿ ಗೆಡ್ಡೆಯನ್ನು ನಾಟಿ ಮಾಡೋದ್ರಿಂದ ಬೇಸಿಗೆಯಲ್ಲಿ ತೇವಾಂಶ ಕಡಿಮೆ ಇರೋದರಿಂದ ಶುಂಠಿ ಗೆಡ್ಡೆಗೆ ಬರುವಂತಹ ಕೊಳೆ ರೋಗ ಏನಿದೆ ಇದನ್ನು ನೀವು ಕಡಿಮೆ ಮಾಡ್ಕೋಬೋದು. ಇನ್ನು ಮಾರ್ಚ್ ತಿಂಗಳ ಕೊನೆಯ ವಾರಗಳಲ್ಲೇ ನಾವು ನಾಟಿ ಮಾಡಿರೋದ್ರಿಂದ ಮಳೆಗಾಲ ಬರುವಷ್ಟರೊಳಗೆ ಗೆಡ್ಡೆ ಕೂಡ ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ಹಾಗೆ ಹೆಚ್ಚಿನ ಎಲೆಗಳು ಕೂಡ ಅದರಿಂದ ಬೆಳ್ಕೊಂಡಿರೋದ್ರಿಂದ ಶುಂಠಿಗೆ ಒಂದು ಗಟ್ಟಿತನ ಅನ್ನೋದು ಬಂದಿರುತ್ತೆ. ಈ ಗಟ್ಟಿತನದಿಂದಾಗಿ ಬೇರೆ ಮೂಲಗಳಿಂದ ಬರುವಂತಹ ಫಂಗಸ್ಗಳು ಮತ್ತು ಅವುಗಳಿಂದಾಗುವಂಥ ಇನ್ಫೆಕ್ಷನ್ನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಗಟ್ಟಿತನ ತುಂಬ ಸಹಕಾರಿಯಾಗಿರುತ್ತೆ. ಮಾರ್ಚ್ ತಿಂಗಳ ಕೊನೆಯ ವಾರಗಳಲ್ಲಿ ಶುಂಠಿಯನ್ನು ನಾಟಿ ಮಾಡೋದ್ರಿಂದ ಮಳೆಗಾಲ ಬರುವಷ್ಟರೊಳಗೆ ಅಂದರೆ ಸುಮಾರು 2 ತಿಂಗಳ ಕಾಲಾವಕಾಶ ಅದಕ್ಕೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಬೆಳವಣಿಗೆಯನ್ನು ಅದು ಪಡ್ಕೊಳ್ಳುತ್ತೆ. ಅದರಿಂದಾಗಿ ಮಳೆಗಾಲದಲ್ಲಿ ಆಗುವಂತಹ ಹೆಚ್ಚಿನ ತೇವಾಂಶವನ್ನು ಅದು ತಡ್ಕೊಳ್ಳೋದಕ್ಕೂ ಸಹಕಾರಿಯಾಗಿರುತ್ತೆ. ಇನ್ನು ಮಾರ್ಚ್ ತಿಂಗಳ ಕೊನೆಯಲ್ಲಿ ನಾವು ನಾಟಿ ಮಾಡಿರೋದ್ರಿಂದ ಮಳೆಗಾಲದ ಒಳಗಾಗಿ ಹೆಚ್ಚಿನ ಎಲೆಗಳು ಶುಂಠಿ ಗೆಡ್ಡೆಯಿಂದ ಬಂದಿರುತ್ತೆ. ಅದರಿಂದಾಗಿ ಶುಂಠಿಯ ಬುಡಭಾಗದಲ್ಲಿ ಹೆಚ್ಚಿನ ನೆರಳು ಬಿದ್ದಿರುತ್ತೆ. ಅದರಿಂದಾಗಿ ಕಳೆಯ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಮಾರ್ಚ್ ತಿಂಗಳ ಕೊನೆಯ ವಾರಗಳಲ್ಲಿ ಶುಂಠಿ ಬೆಳೆಗಾರರು ಶುಂಠಿಯನ್ನು ನಾಟಿ ಮಾಡೋದ್ರಿಂದ ಶುಂಠಿಯಲ್ಲಿ ಹೆಚ್ಚಿನ ಬೆಳೆ ಮತ್ತು ಉತ್ತಮ ಇಳುವರಿಯನ್ನು ಕೂಡ ಪಡ್ಕೋಬೋದು. ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನಷ್ಟು ಕೃಷಿ ವಿಚಾರಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.